ಮಂಜು, ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಾ ಇದೆ, ಏನ್ ಮಾಡೋದು? ನರ್ಸರಿ ಮರ ನೆಟ್ಬಿಡಿ. ನೆಡೋದು ಮರನಲ್ಲ, ಗಿಡನ. ಗಿಡ ನೆಟ್ರೆ ಮರ ಆಗತ್ತಂಗ ಕಾಯ್ಬೇಕು, ಮರನೇ ನೆಟ್ಬಿಟ್ರೆ. ಏನ್ ಹೇಳ್ಬಿಟ್ಟಪ್ಪ ಹಂಗಲ್ಲ ಅದಕ್ಕೆಮ್ಮ. ಅಣ್ಣ ಹಿಂಗೆ ವರ್ಷ ವರ್ಷ ನೀವು ವಾಚ್ ಪ್ಯಾಂಟ್ ಶರ್ಟ್ ಕೊಟ್ಟು ಅವನಿಗೆ ಬೋರ್ ಆಗಿರುತ್ತೆ. ಈ ಸರಿ ಏನಾದ್ರು ಡಿಫ್ರೆಂಟ್ ಆಗಿ ಕೊಡಿ. ಡಿಫ್ರೆಂಟ್ ಆಗಿ ಯುರೋಪ್ಲೇನ್ ಲಾರಿ ಸುಮ್ಮನೆ ನೀರಿ ಅದಕ್ಕೆಮ್ಮ ಆಗದೆ ಇರೋದನ್ನ ಹೇಳ್ತೀರಾ? ಒಂದು ಕಾದಂಬರಿ ಬರೆದ್ ಕೊಟ್ಬಿಡಿ. ಸೂಪರ್ ಮಂಜು. ಮಂಜು, ಚಿಕ್ಕ ವಯಸ್ಸಲ್ಲಿ ನಾನು ಕತೆ ಕಾದಂಬರಿನೆಲ್ಲ ಬರೆದು ಪ್ರೈಸ್ ತಗೊಂಡಿದ್ದೆ. ಒಂದು ಕತೆಗೆ ನಂಗೆ ಪ್ರೈಸ್ ಬಂದಿತ್ತು. ಆ ಕತೆ ಹೇಳ. ಒಂದೂರಲ್ಲಿ ಕಾಗೆ ಗುಬ್ಬಿ ಇರುತ್ತಂತೆ, ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತೆ. ಒಂದ್ಸರಿ ಜೋರ ಮಳೆ ಬಂದು ಅದೆಲ್ಲ ಹಾಳಾಗೋಗ್ಬಿಡ್ತಂತೆ. ಈ ಕತೆ ಗೊತ್ತು, ಇದೆಲ್ಲ ಬೇಡ. ಯಾವ್ದಾದ್ರು ಚೆನ್ನಾಗಿರೋ ಪಾಳೆಗಾರ ವಂಶದ ಕತೆ ಬರೀರಿ. ವೆಡ್ಡಿಂಗ್ ಆನಿವರ್ಸರಿಗೆ ಪಾಳೆಗಾರ ವಂಶಕತೆನ? ಅದಕ್ಕೆಮ್ಮ ಹಂಗೆಲ್ಲ ಸಸಾರ ಮಾಡ್ಬೇಡಿ. ಹಣ ಹಿಂಗು ಸರ್ಪ್ರೈಸ್ ಆಗಿರುತ್ತೆ, ಮುಂದಿನ ಜನಕ್ಕೂ ಹೆಲ್ಪ್ ಆಗುತ್ತೆ. ಹೌದಲ್ವಾ ಮಂಜು, ನನ್ ಮಾಡೋ ಅಡಿಗೆ ತಿಂದು ತಿಂದು ಇತ್ತೀಚೆಗೆ ನೀನು ಸಿಕ್ಕಾಪಟ್ಟೆ ಬುದ್ಧಿವಂತ ಆಗ್ತಾ ಇದ್ಯಾ. ನಿನ್ನೆ ರಾತ್ರಿ ಏನ್ ಅಡಿಗೆ ಮಾಡಿದ್ದೆ? ತಂಗ್ಳು ಚಿತ್ರಾನ್ನ. ತಂಗ್ಳು ಚಿತ್ರಾನ್ನ ತಿಂದೆ ಈ ಲೆವೆಲ್ ಬುದ್ಧಿವಂತಿಗೆ. ಇನ್ನು ಏನಾದ್ರು ಬಿಸಿಯನ್ನ ಹಾಕಿದ್ರೆ ಯಾವಾಗ್ಲೂ ಲೇಟು ತಿಂದು ತಟ್ಟೆ ತೊಳೆ ಟೈಮ್ ಬತ್ತಾಳೆ. ನಾನು ಓದ್ತಾನೆ ಇದೀನಿ. ಅದು ನಿನ್ನೆ ಪೇಪರ್, ಇವತ್ತಿನ ಪೇಪರ್ ಓದಿದ್ರ? ಕಲ್ಲಹಟ್ಟಿಪುರದ ರಾಜವಂಶಸ್ಥರು ಬೀದಿ ಪಾಲಾಗಿದ್ದಾರೆ. ಅವರು ಸಕಲ ವಿದ್ಯಾ ಪಾರಂಗತರು. ಇಲ್ಲೋಡಿ ಪಾಪ, ಒಂದ್ ಕಾಲದಲ್ಲಿ ಇಡೀ ರಾಜ್ಯನ ಆಳ್ತಾ ಇದ್ರು, ಇವತ್ತು ಹೇಳ ಹೆಸರಿಲ್ದೆ ಎಲ್ಲೋ ಹೋಗಿದ್ದಾರೆ ಅಂದ್ರೆ ಪಾಪ ಅನ್ಸುತ್ತೆ. ಅದಕ್ಕೆಮ್ಮ ಬೇಜಾರು ಮಾಡ್ಕೊಂಡ ವಿಷಯ ಅಲ್ಲ, ಖುಷಿ ಪಡೋ ವಿಷಯ. ಈ ಮ್ಯಾಟ್ರಿಗೆ ಕಾದಂಬರಿ ಬಂದ್ಬಿಡಿ. ಲೈ 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 ತೋತೋರಿ. ಏನ್ರಿ? ನನಗ ಗೊತ್ತಿಲ್ದೇನೆ ನಿನ್ನ ತುತ್ತೂರಿನ ಇತ್ತೀಚೆಗೆ ಯಾಕ ಚಿಕ್ಕಿ ಉತ್ತಾ ಇದೆಯಂತಲ್ಲ, ಏನ್ ಸಮಾಚಾರ? ಹಂಗೇನು ಇಲ್ಲ ಕಣ್ರಿ. ಈ ಕಲ್ಲಟ್ಟಿ ರಾಜವಂಶಸ್ಥಿದ್ರಲ್ಲ, ಅವ್ರ ಕಡೆ ಯಾರು ಬೇಕಿತ್ತು ಅಂತ ಹುಡ್ಕೊಂಡು ಹೋಗಿದ್ದೆ, ಸಿಗ್ಲೇ ಇಲ್ಲ. ಅರ್ಜೆಂಟ್ ಇತ್ತು ಮಾರೆ. ನೋಡ, ನಾನ್ ಹೇಳ್ತೀನಿ ಕೇಳ. ಈ ರಾಜ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಆ ತರದೊಂದು ಕೇಸ್ ಬಂದಿತ್ತು ಅವ್ರಿಗೆ. ಈ ರಾಜಧನ ಆಗ್ಲಿ ಪಿಂಚಣಿ ಆಗ್ಲಿ ಏನು ಸಿಗ್ತಾ ಇಲ್ಲ ಕಣ. ಈ 19th ಕ್ರಾಸ್ ನಲ್ಲಿ ಬಾಳ ಮಂಡಪ ಇದೆಯಲ್ಲ, ಇದೆಲ್ಲ ಕರೆಕ್ಟ್ ಆಗುತ್ತಿರತ್ತಲ್ಲ ನಿಮ್ಗೆ. ವೇದನೆ ತೋರಿಸಿದ್ದು ಎಂತ ಗುಂಡಣ್ಣಂಗೆ ಎಂತ ಗುಡ್ಡ ನಾದ್ನಿ. ಆ ರಾಜ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ 19th ಕ್ರಾಸ್ ಹೋಗ ಹೋಗ. ನಿಮ್ಮನ್ ನೋಡ್ತಾ ಇದ್ರೆ ಹಳೆ ಕಾಲದವ್ರ ತರ ಕಾಣ್ತೀರ. ಈ ಕಲ್ಲಟ್ಟಿ ರಾಜವಂಶಸ್ಥರ ಬಗ್ಗೆ ಏನಾದ್ರೂ ಗೊತ್ತಿದೆ ಹೇಳಿ. ನೀವು ಗೊತ್ತಿದೆ ಅಂದ್ರೆ ಗೊತ್ತಿದೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಈ ತರ ಎಲ್ಲ ಹೊಡಿಬಾರ್ದು ನೀವು. ಸದ್ದು, ನನ್ನ ಹೆಸರು ಸಿಂಹ, ನರೇಂದ್ರ ಸಿಂಹ, ಕಲ್ಲಹಟ್ಟಿ ವಂಶದ ರಾಜವಂಶಸ್ಥ. ನನ್ನ ವೇಷಭೂಷಣಗಳು, ನನ್ನ ಈ ಖಡ್ಗಗಳನ್ನು ನೋಡಿದರೆ ನಿನಗೆ ತಿಳಿಯುವುದಿಲ್ಲವೇ ನಾನು ರಾಜವಂಶಸ್ಥನೆಂದು? ಇದನ್ನೆಲ್ಲ ನೋಡ್ರೆ ಹೆಂಗ್ ಗೊತ್ತಾಗ್ತದೆ ಹೇಳಿ? ನಾ 7th ಕ್ಲಾಸ್ ಆದ್ಮೇಲೆ ಈ ಇತಿಹಾಸ ಎಲ್ಲ ಓದ್ಲೇ ಇಲ್ಲ. ಸರಿ, ಈ ಲಾಂಛನದ ಬಗ್ಗೆ ಏನಾರು ಗೊತ್ತಿದ್ಯಾ? ಅಯ್ಯೋ ಅಯ್ಯೋ, ಮಿರಿ 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 ಬೇಕಾಗಿದ್ ನನ್ನ ಲಾಂಛನ ತೂಕಿಡ್ದ ಹಾಳಾಗಿದೆಯಲ್ಲ. ಮಗುವೆ, ಇದನ್ನು ಶುಭ್ರವಾದ ನೀರಿನಲ್ಲಿ ತೊಳೆದುತ್ತಾ. ಶುಭ್ರವಾಗಿ ತಳಿಯಕ್ಕೆ ಕಬ್ಬಿಣದಂಡ್ರೆ ಮೊಬೈಲು ಹೇಳ್ಬಿಟ್ರು. ಸರಿ ಸರಿ, ಹಾಗಾದ್ರೆ ನನ್ನಿಂದ ನಿನಗೇನಾಗಬೇಕಾಗಿದೆ? ನಮ್ಮ ಅತ್ತಿಯಮ್ಮ ಇದಾರಲ್ಲ, ತುಂಬಾ ಒಳ್ಳೆಯವರು, ನಿಮ್ ವಂಶದ ಬಗ್ಗೆ ಕಾದಂಬರಿ ಬರೀತಾ ಇದಾರೆ. ಬರೆಯಕ್ಕೆ ಅವ್ರಿಗೇನು ಗೊತ್ತಿಲ್ವಲ್ಲ, ನೀವು ಬಂದು ಇನ್ಫಾರ್ಮೇಶನ್ ಕೊಟ್ರೆ ಸರ್ವನಾಶ ಆಗಿರೋ ನಿಮ್ಮ ವಂಶ ಪುಟಿದೆದ್ದು ಬಿಡುತ್ತೆ. ಅಯ್ಯೋ ಮಗುವೆ, ಇಲ್ಲಿಂದ ಏಳಲೇ ತ್ರಾಣವಿಲ್ಲ, ಇನ್ನು ಅಲ್ಲಿ ಬರುವುದಕ್ಕೆ ಪ್ರಾಣವಿಲ್ಲ. ಎಂತಾಗಿದೆ ಹೇಳಿ? ಹೊಟ್ಟೆ ಹಸಿವು, ಹೊಟ್ಟೆ ಹಸಿವು. ಎರಡು ಇಡ್ಲಿ ಒಂದು ವಡೆ ತಿಂದ್ರೆ ಸರಿ ಆತದ್ ಬರ್ರಿ. ಇಲ್ಲ ಮಗುವೆ, ನನಗೆ ಎರಡು ಇಡ್ಲಿಗಳು ಸಾಲುವುದಿಲ್ಲ, ನನಗೆ ಭೂರಿ ಭೋಜನದ ಅವಶ್ಯಕತೆ ಇದೆ. ಸರಿ ಸರ್, ಎಂತ ಮಾಡೋಕ್ಕಾಗಲ್ಲ, ಬನ್ನಿ ಕೊಡಿಸ್ತೀನಿ. ಬನ್ನಿ ಬನ್ನಿ. ಕಲ್ಲಟ್ಟಿಪುರದ ರಾಜವಂಶಸ್ಥರ ಕಡೆಯವ್ರು ಯಾರನ್ನಾರು ಕರ್ಕೊಂಬ ಅಂತ ಹೇಳಿದ್ರಲ್ಲ, ಕರ್ಕೊ ಬಂದಿದ್ದೀನಿ. ಇವರು ಆ ವಂಶದವ್ರೆ, ಹೆಸರು ನರೇಂದ್ರ ಸಿಂಹ. ರಾಜವಂಶಸ್ಥರ ಸರ್, ನಮಸ್ತೆ. 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 ನಾನೇ ಕಲ್ಲಹಟ್ಟಿಪುರದ ನರೇಂದ್ರ ಸಿಂಹ, ಆ ವಂಶದ ಕೊನೆ ತಲೆ. ಕೊನೆ ತಲೆ ಇದು ಹೋದ್ರೆ ತಲೆನೇ ಇರಲ್ಲ. ಲೇ ಕಳ್ಳ ಬದ್ಮಾಶ್, ಇವರು ರಾಜವಂಶಸ್ಥರೇ ಆಗಿದ್ರೆ
ಇವರಿಗೆ ಯುದ್ಧ ಕೌಶಲ್ಯ ಗೊತ್ತಿರಬೇಕು, ಕತ್ತಿ ವರ್ಷೆ ಬರಬೇಕು. ರೈ ಸ್ವಾಮಿ, ನಿಮಗ್ ಬರುತ್ತೇನ್ರಿ ಕತ್ತಿ ವರ್ಷೆ? ಸಾಕು ಸಾಕು, ನಿಲ್ಲಿಸಿ ಮುದ್ದಟತನವನ್ನು. ನನ್ನನ್ನು ಏನಂತ ತಿಳಿದಿರ್ಬಿರಿ, ಈ ಲೋಕದಲ್ಲಿ ನನ್ನನ್ನು ಕತ್ತಿ ವರಸೆಯನ್ನು ಮೀರಿಸುವವರು ಬೇರೆ ಯಾರೂ ಇಲ್ಲ. ನನ್ನ ಜೊತೆ ಕತ್ತಿ ವರಸೆ ಆಡಲು ನಿಮ್ಮಲ್ಲಿ ಗಂಡಸರು ಯಾರಿದ್ದೀರಿ? ಯಾರು ಇಲ್ಲವೇ? ಕೊತ್ತಿ ಕೊಟ್ರೆ ನಂಗೆ ಎಳ್ನೀರ್ ಕೊಚ್ಚಕ್ಕೂ ಬರಲ್ಲ. ನಿಮ್ಗೆಲ್ಲ ಬರುತ್ತೆ, ನೀವೇನ್ ತಲೆ ಕೆಡ್ಸ್ಕೊಂಡು ಕೊಡಿ ಸುಮ್ಮನೆ. ಈಗ ಅವನು ಕತ್ತಿ ವರಸೆ ಆಡಲೇಬೇಕು. ಯಾರು ಕತ್ತಿ ವರಸೆ ಮಾಡೋದು? ನೀನ್ ಬೇಡ, ಮೇಡಮ್ ಅವ್ರು ಅವ್ರು ಬೇಡ. ಲೇ ಕಳ್ಳ ಬದ್ಮಾಷ್, ನೀನ್ ಎಲ್ಲ ಅವ್ರನ್ನ ಕರ್ಕೊಂಡ್ಬಂದಿರೋದು? ನೀನೇ ಅವ್ರ ಜೊತೆ ಕತ್ತಿ ವರ್ಷ ಮಾಡ, ನಾವೆಲ್ಲ ನಿಂತ್ಕೊಂಡು ನೋಡ್ತೀವಿ. ಸುಮ್ಮನಿರ್ರಿ, ಕೈ ಕಾಲು ಹೋದ್ರೆ ಅವರೇ ಗೆದ್ದಂಗೆ. ಇಲ್ಲ, ನಾನು ಕತ್ತಿ ವರಸೆ ಆಡಲೇಬೇಕು. ಹಿಡಿಯಿರಿ. ವರಸೆಯ ಮೊದಲನೇ ಪಟ್ಟು ಬಿತ್ತು. ಐ ಆಮ್ ವೆರಿ ಎಕ್ಸೈಟೆಡ್. ಗೋನ್ ಗೋನ್ ಹೀಗೆ ನಾನಂದ್ರೆ ಇಮಿಡಿಯೇಟ್ ಆಫ್ ಆಗಿ ಹೋಗ್ತಾರೆ. ನಿಲ್ಸಿ, ಈಗ ತಾನೇ ರಂಗಸ್ಥಳ ಕಾವೇರ್ತಾ ಇದೆ. ನೀವು ತಣ್ಣೀರ್ ಹಾಕ್ಬಿಟ್ಟು ತಣ್ಣೀರ್ ಮಾಡ. ನಿಂತ ಸುಮ್ಮನೆ ಬಾಬಾ, ದಯವಿಟ್ಟು ಅವ್ರನ್ನ ನಿಲ್ಸಿ. ಅಡ್ಡೋ ರಾಣಿ, ಅಡ್ಡೋ ರಾಣಿ, ಅಡ್ಡೋ ರಾಣಿ, ಅಡ್ಡೋ ರಾಣಿ. ಏನಿದು? ಶಾಂತಿ ಸರ್, ಬಿಳಿ ಹೂವು. ಶಾಂತಿ ಶಾಂತಿ. ಅಯ್ಯಪ್ಪ, ರೀ ಕುಣ್ಣಣ್ಣವ್ರೆ, ಬುದ್ಧಿ ಬೇಡ್ರಿ ನಿಮಗೆ. ಮಂಜು ಪ್ರಾಣನೇ ಹೋಗ್ತಾಯ್ತು, ನೀವು ಡ್ಯಾನ್ಸ್ ಮಾಡ್ತಾ ಇದೀರಲ್ರಿ. ಡ್ಯಾನ್ಸ್ ಮಾಡೇ ಬಿಟ್ನ ಮೇಡಮ್ ಅವರೇ. ಈ ಪಾಪಿ ಕೈಗಳಿರ್ ಕೂರ್ದು ಬೇಡ. ಒಂದು ಕತ್ತಿ ತಗೊಂಬಂದಿ ಕೈಗಳನ್ನ. ಬೇಡ ಅಂತೀಯ? ಡ್ಯಾನ್ಸ್ ಅಮ್ಮ ಬದುಕಂಡೆ. ನರೇಂದ್ರ ಸಿಂಹ ಅವರೇ, ನೀವು ಸಿಂಹ ಅಂತ ಕನ್ಫರ್ಮ್ ಆಗೋಯ್ತು. ನೀವು ರಾಜವಂಶಸ್ಥರು ಅಂತ ನಮ್ಗೆ ಗೊತ್ತಾಗೋಯ್ತು. ಶಾಂತಿ ಶಾಂತಿ, ನಾನೊಬ್ಬ ವಕೀಲ, ನನಗೆ ಬೇಕಾಗಿರೋದು ಶಾಂತಿ. ನಾನೇ ಪತಿ ಪರಮೇಶ್ವರಂ ಪತ್ನಿ ಪಾರ್ವತಿ. ಓಹೋ, ನೀವೇನು ಪಾರ್ವತಿ? ಹೌದು ಸರ್. ನೀವೇನು ನನ್ನನ್ನು ಸನ್ಮಾನಿಸಬೇಕೆಂದು ಇಚ್ಛೆ ಪಟ್ಟವರು? ಹೌದು ಸರ್, ನಂದು ನನ್ನ ಪತಿ ಪರಮೇಶ್ವರ್ ಅಂತ ಒಂದೇ ದಿನ ವೆಡ್ಡಿಂಗ್ ಆನಿವರ್ಸರಿ ಇದೆ. ಅದಕ್ಕೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಪುಸ್ತಕ ಬರೆಯೋಣ ಅಂತ ಇದ್ದೀನಿ ಸರ್. ಅದಕ್ಕೆ ಕರ್ಸಿರೋದು. ಸಾರಿ, ರಮ್ಯಾ ಬೇರೆ ಮನೆದಿಲ್ಲ. ಕತೆ ಐಡಿಯಾ, ಕತೆನ ಇವತ್ತೇ ಬರೆದು ಮುಗಿಸ್ಬಿಡೋಣ. ವೆಡ್ಡಿಂಗ್ ಆನಿವರ್ಸರಿ ದಿನ ನನ್ನ ಪತಿ ಪರಮೇಶ್ವರಂಗೆ ಆ ಬುಕ್ನ ಗಿಫ್ಟ್ ಕೊಟ್ರಿ, ಅವ್ರು ಸಖತ್ ಖುಷಿ ಆಗ್ಬಿಡ್ತಾರೆ. ಖುಷಿ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಆದ್ರೆ ಅವತ್ತೇನಾಗುತ್ತೋ ನೋಡೋಣ. ಓಹೋ, ರಾಜವಂಶಸ್ಥರನ್ನ ಕರ್ಕೊಂಬಂದು ಕಾದಂಬರಿ ಬರೆಸ್ತಾ ಇದ್ದಾಳ? ಬರೆಸ್ತೀನಿ. ಇವನ್ಯಾವು ರಾಜವಂಶಸ್ಥ? ನಿಜವಾದ ಕಲ್ಹಟ್ಟಿ ರಾಜವಂಶಸ್ಥರನ್ನ ಕರೆದು ನಾನ್ ಕಾದಂಬರಿ ಬರೆಸ್ತೀನಿ. ಈ ರಾಂಗ್ ರಮ್ಯ ಏನು ಅಂತ ತೋರಿಸ್ತೀನಿ. ನೋಡು, ಕಲ್ಲಹಟ್ಟಿ ರಾಜವಂಶಸ್ಥರನ್ನ ಸಂಪರ್ಕ ಮಾಡಿ. ಆಡ್ ಕೊಟ್ಟಿರೋರು ಸೌಮ್ಯ. ಓ, ಲಗ್ಗೆರೆ ಪಾನಿಪುರಿ ಅಂಗಡಿ ಅವರು. ನಿಂಗೆ ಯಾವಾಗ್ಲೂ ಅವಳೇ ಯೋಚನೆ, ಇದು ಅವಳಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ದಿನ ಪೇಪರ್ ಅಲ್ಲಿ ಬರಕ್ ಹೋಗಿ ಜನ ಎಲ್ಲ ರೊಚ್ಗೆದ್ದು ಮನೆಗೆ ಒಂದೊಂದು ಕಾದಂಬರಿ ಬರೆಯಕ್ ಶುರು ಮಾಡಿರ್ತಾರೆ. ಕೊಡು ಒಂದ್ಸಲ, ನಾನು ಪೇಪರ್ ನೋಡ್ತೀನಿ. ಅಲ್ಲ, ನೀವೇ ಒಂದ್ ಪತ್ರಿಕೆ, ನಿಮ್ಗೆ ಯಾಕೆ ದಿನ ಪತ್ರಿಕೆ? ಮಂಜು, ಒಂದೊಳ್ಳೆ ಸಿನಿಮಾ ಬಂದಿದೆ ಅಂತೆ, ವೇದನ ಕರ್ಕೊಂಡೋಗಿ ಸಿನಿಮಾ ತೋರಿಸ್ಕೊಂಬಾ. ಸಿನಿಮಾ ಯಾರು ರಮ್ಯಾ ಕಳ್ಸಿದ್ರೆ ಅಂತ ಹೇಳಿದ ತಕ್ಷಣ ಫ್ರೀ ಎಂಟ್ರಿ ಕೊಡಲ್ಲ, ದುಡ್ಡು ಕೊಡ್ಬೇಕಾಗತ್ತೆ. ರೆಡಿ ಇದೆ. Yes, that is Ramya. ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು. ಕತ್ಲಲ್ಲಿ ಕೂತ್ಕೊಂಡು ಹೇಗ್ ಸಿನಿಮಾ ನೋಡ್ಬೇಕು ಅನ್ನೋದು ನಿಮ್ಮಿಬ್ರಿಗೂ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಫಾಸ್ಟ್ ಆಗಿ ಇಬ್ರು ಗೆಟ್ ಔಟ್.
ವರ್ಷದಲ್ಲೇ ಮಂಚ 500 ರೂಪಾಯಿ ಸಿಕ್ಕಿದೆ ಕಣೋ. ಈ 500 ರೂಪಾಯಿನ ತಗೊಂಡೋಗಿ ಮಹಾರಾಜ ಸೀಟಲ್ಲಿ ನಾವಿಬ್ರು ಚೈನೀಸ್ ಪಿಕ್ಚರ್ ನೋಡ್ತಾ ಇದ್ರಿ. ಮಹಾರಾಜ ಸೀಟ್ ಅಂದ್ರೆ ಈ ಮದುಮಕ್ಳು ಕೂರ್ಸಿರ್ತಾರಲ್ಲ ಅದ? ಅದಲ್ಲ ಕಣೋ, ಕೈ ಕೈ ಹಿಡ್ಕೊಂಡು ಮಲ್ಕೊಂಡು ಹಾಯಾಗ ಎಸಿಯಲ್ಲಿ ನೋಡೋದು. 50 ರೂಪಾಯಿ ಜಾಸ್ತಿ ಕೊಟ್ರೆ ಲೈಟ್ ಕೂಡ ಆಫ್ ಮಾಡ್ಬಿಡ್ತಾರೆ. ಅದು ಚೈನೀಸ್ ಪಿಕ್ಚರ್ ನಂಗೆ ಅರ್ಥ ಆಗಲ್ಲ. ಅರ್ಥ ಆದ್ರೆ ನಿನ್ ಪಿಕ್ಚರ್ ನೋಡ್ತೀಯ, ನನ್ನ ನೋಡ್ತೀಯ. ಶುರುವಾಯ್ತು ಹೋಗಿ. ಹಲೋ ಹಲೋ, ನಿಮ್ಮ ಮನೇಲಿ ಬರತ್ತೆ. ನಾನು ಕಳ್ಳಹಟ್ಟಿ ರಾಜವಂಶದವಳು ರಾಜಕುಮಾರಿ ನಳ್ಳಾಕ್ಷಿ. ನಾನು ಸೌಮ್ಯ ತಂಗಿ ಮಾತಾಡ್ತಿರೋದು. ರಮ್ಯಾ, ಏನ್ ವಿಷಯ? ನಾನು ರಾಜವಂಶದವಳು, ಕಳ್ಳಹಟ್ಟಿ ರಾಜವಂಶ ನಮ್ದೆ. ಅಪ್ಪ ಅಮ್ಮ ಯಾರೂ ಇಲ್ಲ, ಸದ್ಯಕ್ಕೆ ಒಬ್ಳೇ ಇದ್ದೀನಿ. ನಿಮ್ ಮನೆಗ್ ಬರೋದಕ್ಕೆ ಸ್ವಲ್ಪ ನಾಚಿಕೆ ಆಗ್ತಿದೆ. ಪರವಾಗಿಲ್ಲ ಬನ್ನಿ, ನೀವು ತೊಂದರೆಯಲ್ಲಿದ್ದೀರಾ ಅಂತ ಗೊತ್ತಾಯ್ತು. ನೋಡಿ, ಇರೋದ್ರಲ್ಲಿ ಯಾವ್ದಾದ್ರು ಒಂದೊಳ್ಳೆ ಡ್ರೆಸ್ ಹಾಕೊಂಡ್ ಬನ್ನಿ, ನಾನ್ ನಿಮ್ಗೆ ಸ್ವಾಗತ ಮಾಡ್ತೀನಿ. ಬನ್ನಿ ಒಳಗೆ ರಾಜಕುಮಾರಿ. ನಳಿನಾಕ್ಷಿ ಅಂದ್ರೆ? ನಳಿನಾಕ್ಷಿ ಅಂದ್ರೆ ನಾನೇ. ನನ್ ವಂಶಸ್ಥರೆಲ್ಲ ಡಾನ್ಸ್ ಅಲ್ಲಿ ಬಹಳ ಫೇಮಸ್ಸು. ಬೇಕಾದ್ರೆ ನಾನು ಮಾಡಿ ತೋರಿಸ್ಲಾ? ಬೇಡ ಬೇಡ, ಅಷ್ಟೊಂದು ಟೈಮ್ ಇಲ್ಲ. ನೋಡಿ, ಇದೆಲ್ಲ ನಂದೆ. ಈ ಚೈನ್ ಇದೆಯಲ್ಲ, ಇದ್ ನನ್ ತಾತಂದು. ಆಮೇಲೆ ಇದೆಯಲ್ಲ, ಇದ್ ನನ್ನ ಅಪ್ಪಂದು. ಈ ಉಂಗ್ರ ಮಾತ್ರ ನಂದು. ಈಗೆಲ್ಲ ಹೊರಟೋಗಿದೆ, ಅದಕ್ಕೆ ರೋಲ್ಗಳ್ ಹಾಕೋ ಪರಿಸ್ಥಿತಿ ಬಂತು ನಂದು. ನೋಡಿ ರಾಜಕುಮಾರಿ ನಳಿನಾಕ್ಷಿ ಅವರೇ, ನೀವು ಯಾರು, ಏನು, ಎಲ್ಲಿಂದ ಬಂದಿದ್ದೀರಿ ಅನ್ನೋದು ಈ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಯಾರಾದ್ರೂ ಕೇಳಿದ್ರೆ ನೀನು ನನ್ನ ಫ್ರೆಂಡ್ ಅಂತ ಹೇಳ್ಬೇಕು. ಓಕೆನಾ? ಆಗ್ಬೋದು. ಹಾಗೆ ನಿನ್ ವಂಶದ ಪೂರ್ತಿ ಕಥೆನ ನಾನ್ ಬರೀತೀನಿ, ಅದನ್ನ ಕಾದಂಬರಿ ರೂಪಕ್ಕೆ ಕನ್ವರ್ಟ್ ಕೂಡ ಮಾಡ್ಕೋತೀನಿ. ಅದು ಬರೆದು ಮುಗಿಯೋಷಲ್ಲಿ ನಿಮಗೆ ಸನ್ಮಾನ ಕೂಡ ಮಾಡಿಸ್ತೀನಿ. ಅದಕ್ಕೆ ಎಷ್ಟು ಬೇಕಷ್ಟು ರಾಯಲ್ಟಿನೂ ಕೊಡಿಸ್ತೀನಿ. ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು. ಇದಕ್ಕೆಲ್ಲದಕ್ಕೂ ಒಪ್ಪಿಗೆಯೇ? ಆಗಬಹುದು ಆಗಬಹುದು, ಒಟ್ಟಿನಲ್ಲಿ ಎಲ್ಲವೂ ಅಚ್ಚರಿ ಆಗಿರಬೇಕು ಅಷ್ಟೇ ತಾನೆ. ಎಸ್ ಎಸ್ ಅಂತ ಅರ್ಥ ಮಾಡ್ಕೊಂಡಿಲ್ಲ. ಪರಂ, ಇವಳು ನನ್ ಫ್ರೆಂಡು ನಳಿನಾಕ್ಷಿ ಅಂತ. ಇವಳು ನನ್ ಕ್ಲಾಸ್ಮೇಟ್ ನಳಿನಾಕ್ಷಿ. ಅದೇನೋ ಅಣ್ಣ, ಇತ್ತೀಚೆಗೆ ನಮ್ಮನೆ ಕಡೆ ಒಳ್ಳೊಳ್ಳೆ ಹುಡುಗಿರು ಬರಕ್ ಶುರು ಮಾಡಿದ್ದಾರೆ. ಮಂಡಗದ್ದೆ ಬಟ್ರು ನಂಗೆ ಸಾಡೆ ಸಾತಿದೆ ಅಂದಿದ್ರು. ಮುಗೀತು ಮೀಟ್ರ್ ಗಟ್ಲೆ ಗೋಲ್ ಸುರ್ಸದ್ ಬಿಟ್ಟು ನಿಮ್ಮ ಅಣ್ಣ ತರ ಡೀಸೆಂಟ್ ಆಗಿರೋ ಪತ್ತೆ ಕಿರುಬಾ. ನೀನು ಅವನನ್ನ ನನಗೆ ಹೋಲ್ಸ್ ಮಾತಾಡಬೇಡ. ನಾನು ಅಪ್ಸೈಡ್, ಅವನು ಡೌನ್ ಸೈಡ್. ಮಿಸ್ಟರ್ ಅಪ್ಸೈಡ್, ಈ ಹುಡುಗಿ ಹೆಸರು ಏನಿರ್ಬೋದು? ಮಿಸ್ಟರ್ ಡೌನ್ ಸೈಡ್, ನೀವೇ ಕೇಳ್ಬೋದಲ್ವಾ? ಲೈ ಸುಂದರಿ, ಏನು ನಿನ್ನ ನಾಮಧೇಯ? ರಮ್ಯಾ. ಯಾರಿ ಮಂಗ? ಮಂಗ ಅಲ್ಲ, ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ ಬಾಲೆಲ್ಲ. ಬೇಗ ಬಾ ಸುಂದರಿ, ಎಲ್ಲಿದ್ದರು ಬಾ ಬಾ ಬಾ. ಬಂದೆ, ಕಾಫಿ ತಂದೆ. ನೀನ್ಯಾಕೆ ತಂದೆ? ಯಾಕ್ ಪರಂ, ನನ್ ಕೈಯಾರ ನಿಂಗೆ ಕಾಫಿ ಕುಡ್ಸೋದ್ ಬೇಡ್ವಾ? ಅಯ್ಯೋ, ಬಂದವರೆಲ್ಲ ನಮ್ಗೆ ಕಾಫಿ ಕುಡ್ಸಕ್ಕಾಗಿ ಯಾರ್ಸೋರ್ ಆಗೋದ್ರು. ಇವತ್ ಯಾಕೋ ನೀನು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಯಾ. ಎಷ್ಟೋ ಹುಡುಗರನ್ ನೋಡಿದೀನಿ, ಆದ್ರೆ ನಿನ್ನಷ್ಟು ಸುಂದರವಾಗಿ ಯಾರು ಇರ್ಲಿಲ್ಲ. ನಿನ್ನಂತ ಹುಡುಗಿರೆ ನಿನ್ ತಲ್ಲೆ ಕಾರಕ್ಕೆ ಪುಕ್ಕಾಡಿಸ್ತಾರದ್ ಗೊತ್ತು? ಇಷ್ಟು ಸರ್ ನೀನು ಕಾಗೆ ಹಾಸೋರ್ ನೋಡಿದೀಯಾ? ಕಾಗೆ ಹಾಸ್ಕೊಂಡ್ರೆ ಹಾಡ ನೋಡಿಲ್ಲ. ಈಗ ನೋಡು ನಳಿನಾಕ್ಷಿ, ನೀವ್ ಯಾಕೆ ಬೇಜಾರು ಮಾಡ್ಕೊಂತೀರಾ? ನಿಮ್ಮನ್ ಖುಷಿ ಪಡಿಸೋದು ಹೇಗೆ ಅಂತ ನನಗ್ ಗೊತ್ತು. ಈ ಕಾಫಿನ ನಾನ್ ಕುಡಿತೀನಿ. ಏನಿದು? ಒಂದು ಹುಡುಗಿಗೆ ಒಂದು ಹುಡುಗ ಹೂನ ಯಾಕೆ ಕೊಡ್ತಾರೆ ಹೇಳಿ? ಗಿಡದಲ್ಲಿ ಬಿಟ್ಟಿರತ್ತೆ, ಸುಮ್ನೆ ವೇಸ್ಟ್ ಆಗಂತ ಕೊಡ್ತಾರೆ. ಏನಂತ ಮಾತಾಡ್ತೀರಿ? ಈ ಹೂ ಲವ್, ಪ್ರೀತಿ ಅಂತಾರಲ್ಲ, ಅದ್ರ ಸಂಕೇತ. ತಾಕತ್ ಇದ್ಯಾ? ಮುಡ್ಸೋಕ್ ತಾಕತ್ ಇದ್ಯಾ ಅಂತ ಕೇಳ್ದೆ. ಅಷ್ಟೇನಾ? ಅಲ್ನೋಡ್ರಿ, ಇಷ್ಟೇ ಅಪ್ಪ, ಏನ್ ದೊಡ್ಡ ಗಣಂದಾರಿ ಕೆಲ್ಸ. ಓ, ಈ ಮಂಜಿನ್ ಬುಕ್ ಮಾಡ್ಕೊಂಡ್ರೆ
ಈ ಮನೇಲಿ ಎಲ್ಲೆಲ್ಲಿ ಏನೇನು ವಸ್ತುಗಳಿದೆ ಅಂತ ಗೊತ್ತಾಗತ್ತೆ. ನಳಿನಾಕ್ಷಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬಿಡು. ಹಾಕ್ ಬಂದಿದ್ದೀನಿ ಲೆಫ್ಟ್. ಅಯ್ಯೋ ಲೆಫ್ಟ್ ಬರಕ್ಕೂ ಐತೆ ಹಿಂಗೆ ಹಿಂಗೆ. ಕುಡ್ದಿಲ್ಲ ತಾನೇ? ಕುಡ್ದಿಲ್ಲಮ್ಮ, ನಾನು ಕುಡ್ದಿಲ್ಲ. ನಿಜ? ಬೇಕಾದ್ರೆ ನೀನೇ ಕುಡ್ದು ನೋಡು. ತುಂಬಾ ಸ್ವೀಟ್ ಆಗಿರ್ತಾರ ನಾ ಕುಡ್ದಿದ್ರೆ. ಶುಗರ್ ಇರೋ ವಿಷಯ ನಂಗೆ ಹೇಳೇ ಇಲ್ಲ. ತಮಾಷೆ ಮಾಡ್ದೆ. ನಾನು ಸೀರಿಯಸ್ ಆಗಿ ಹೇಳ್ದೆ. ಅದಕ್ಕೆ ನಾನೇ ಮಾಡ್ಲಿ? ನಳಿನಾಕ್ಷಿ ಅವರೇ ಇಲ್ಲಿದ್ದೀರಾ? ನನ್ನ ಮನೆ ಎಲ್ಲರೂ ಹುಡ್ಕೊಂಡ್ ಬಂದೆ ತಗೊಳ್ಳಿ ಹಾಲು. ನೀವು ರಮ್ಯಾ ಫ್ರೆಂಡ್ ಅಂದ್ಮೇಲೆ ಅಮೆರಿಕಾ ನೋಡಿರ್ತೀರ ತಾನೇ? ಅಮೇರಿಕಾ ಏನು, ಎಲ್ಲಾ ಜಾಗನೂ ಸುತ್ತಬಿಟ್ಟಿದೀನಿ. ಆದ್ರೆ ನೋಡದೆ ಇರುವಂತದ್ದು ಒಂದ್ ಜಾಗ ಇದೆ. ಯಾವ್ದು? ಅದೇ ಮಂಗಳ ಗ್ರಹ. ಮಂಗಳ ಗ್ರಹನ? ಅಯ್ಯೋ ಮಂಗಳ ಗ್ರಹ ಇರ್ಲಿ, ಮಂಗಳೂರು ಬೀಚ್ಗೂ ನನ್ನ ಪತಿ ಪರಮೇಶ್ವರ ಕರ್ಕೊಂಡು ಹೋಗಿಲ್ಲ. ಮಂಗಳ ಗ್ರಹಕ್ಕೂ ಬುಕ್ ಮಾಡಕಂತ ಹೋಗಿದ್ದೆ, ಆದ್ರೆ ಕ್ಯೂ ತುಂಬಾ ಉದ್ದ ಆಯ್ತಲ್ಲ, ಹಂಗೆ ವಾಪಸ್ ಬಂದ್ಬಿಟ್ಟೆ. ನಿಮ್ಮಂತ ಸುಂದರಿರು ಮಂಗಳ ಗ್ರಹಕ್ಕೆಲ್ಲ ಹೋಗ್ಬಾರ್ದು, ಸ್ಕಿನ್ ಟ್ಯಾನ್ ಆಗ್ಬಿಡುತ್ತೆ. ಅದೇ ಎಷ್ಟ್ ಸಮಯ ಅಂತ ಈ ಪುಟ್ಟ ಭೂಮಿಲಿ ಇರೋದು, ಅಲ್ಲಿಗೆ ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು, ಒಂದಲ್ಲ ಒಂದಿನ ಅಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು. ನಿದ್ದೆ ಬರ್ತಾ ಇದೆ ಅನ್ಸುತ್ತೆ, ನಿಮ್ಮಲ್ಲಿಗೆ ನಾನು ಮಲಗ್ತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಅದೇ ರಾಜವಂಶಸ್ಥರ ಅಲ್ವಾ, ದರ್ಬಾರ್ ಎಲ್ಲ ಮುಗಿದ್ ಹೋಗಿದೆ, ನೆಲದ ಮೇಲೆ ಕುತ್ಕೊಂಡ್ ಹೆಂಗಿರುತ್ತೆ ಅಂತ ನೋಡಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೇನಾ? ಹಂಗಾಗಿ ನೀನು ಪೂರ್ತಿ ಕತೆ ಹೇಳೇ ಇಲ್ಲ. ಏ ಹೋಗ್ ರಮ್ಯಾ, ಮೂಡೇ ಇಲ್ಲ ನಂಗೆ. ಎಲ್ಲಾದ್ರೂ ಹೊರ್ಗಡೆ ಕರ್ಕೊಂಡು ಹೋಗು, ಆಮೇಲೆ ಡಿಸ್ಕಸ್ ಮಾಡೋಣ. ಹೊರ್ಗಡೆನಾ? ಹಾ, ನನಗೊಂದು ಸೀಕ್ರೆಟ್ ಆದ ಜಾಗ ಗೊತ್ತು, ಅಲ್ಲಿಗೆ ಹೋಗೋಣವಾ? ಎಸ್. ಹೇಗಿದೆ ಜಾಗ, ನಿನ್ ಮೂಡ್ ಫ್ರೆಶ್ ಆಯ್ತಾ? ಓಕೆನಾ? ಅದೆಲ್ಲ ಇರ್ಲಿ, ನಿನ್ನಲ್ಲಿ ಏನೇನೆಲ್ಲ ಇದೆ ಎಲ್ಲಾ ಕೊಡು ನೋಡೋಣ. ಪೆನ್ ಇದೆ, ನಿನ್ ಕತೆ ಹೇಳ್ತಿಯಲ್ಲ ಅದನ್ನ ರೆಕಾರ್ಡ್ ಮಾಡೋದಕ್ಕೆ ವಾಯ್ಸ್ ರೆಕಾರ್ಡರ್ ಇದೆ, ಮೊಬೈಲ್ ಎಲ್ಲ ಇದೆ. ಆಮೇಲೆ ಸರ ಬಳೆ ಎಲ್ಲ ಇರ್ಬೇಕಾ? ಬಳೆ ಇದೆ, ಅಮೆರಿಕನ್ ಡೈಮಂಡ್ ಇಯರಿಂಗ್ ಇದೆ, ಆದ್ರೆ ಡೈಮಂಡ್ ಮಾತ್ರ ಮನೆಯಲ್ಲಿ. ಯಾಕಂದ್ರೆ ಅದೆಲ್ಲ ನಾನ್ ಹಾಕೋಬೇಕು, ನಾನ್ ರಾಜವಂಶದವಳಲ್ವಾ, ಅದನ್ನ ನೀ ನೋಡಿ ಸಂತೋಷ ಪಡ್ಬೇಕಷ್ಟೇ. ಓ, ಫ್ಲಾಶ್ ಬ್ಯಾಕ್ ತರ. ಒಂದ್ ನಿಮಿಷ ಇರು, ತಗೋ. ಅದಲ್ಲಿ ಕೊಡು. ಸಾಕಾ? ಅದಕ್ಕೆ ಕೊಡು. ಇದು? ಅದು ಕೊಡು. ಇದು ಬೇಕಾ? ಆಮೇಲೆ ಪೌಚ್ ಅಲ್ಲಿ ಏನಿದೆ? ಪೌಚ್ ಅಲ್ಲಿ ತುಂಬಾ ಕ್ಯಾಶ್ ಇದೆ. ನಳಿನಾಕ್ಷಿ, ನನ್ಗ್ಯಾಕೋ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ಏನ್ ಅನುಮಾನ? ಎಲ್ಲ ದೋಚ್ಕೊಂಡು ಓಡ್ ಹೋಗೋ ತರ. ಅದಕ್ಕೆ ತಾನೇ ನಿನ್ ಇಲ್ಲಿ ಕರ್ಕೊಂಡ್ ಬಂದಿರೋದು. ನಿನ್ ಪತ್ರಿಕೆನಲ್ಲಿ ಆಡ್ ಕೊಟ್ಟಿದ್ದಾನೆ ನಾನ್ ನೋಡ್ದೆ. ಕಳ್ಳಹಟ್ಟಿ ರಾಜ್ಕುಮಾರಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಮನೇಲೇ ದೋಚಣ ಅಂತ ಟ್ರೈ ಮಾಡ್ದೆ, ಆದ್ರೆ ಮನೆ ಯಜಮಾನನಿಗೆ ಡೌಟ್ ಬಂದ್ಬಿಡ್ತು, ಅದ್ಕೆ ಸುಮ್ಮನಾದೆ. ಈಗ ನೀನ್ ನನ್ಗೆ 5 ಲಕ್ಷ ರೂಪಾಯಿ ಕೊಡಿಸ್ತೀಯೋ ಅಥವಾ ನಿನ್ನ ಡಮ್ ಅನ್ನಿಸ್ಲೋ? ಈಗೇನು ಫೋನ್ ತಾನೇ ಮಾಡ್ಬೇಕು? ಹಾ, ಮಾಡ್ತೀನಿ. ಪರಂ, ರಮ್ಯಾ ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೀಯಾ? ಪರಂ ಪರಂ, ಇಲ್ಲಿ ನನ್ನ ಹಳೆ ಫ್ರೆಂಡ್ ಒಬ್ಳು ಬಂದಿದ್ದಾಳೆ, ಅವಳಿಗೆ ಅಡ್ರೆಸ್ ಗೊತ್ತಿಲ್ವಂತೆ, ಅರ್ಜೆಂಟ್ ಆಗಿ 5 ಲಕ್ಷ ರೂಪಾಯಿ ಬೇಕಂತೆ. 5 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಅವಳು ನನ್ನ ಕೊಲೆ ಮಾಡ್ಬಿಡ್ತಾಳಂತೆ. ನೀನ ಹೊತ್ತು ಆ ಹುಡುಗಿನ ಕರ್ಕೊಂಡ್ ಬಂದಾಗ್ಲೆ ನನಗೆ ಗೊತ್ತಾಗಿತ್ತು ಈ ಅಮೆರಿಕದ ಬುದ್ಧಿ ಏನಾದ್ರೂ ಕಿರ್ಕ್ ಮಾಡ್ಕೊಳುತ್ತೆ ಅಂತ. ಈಗ ನನ್ನ ಬೈತಿಯ ಇಲ್ಲ ದುಡ್ಡು ತಗೊಂಡ್ ಬರ್ತೀಯ? ನಿನಗ್ ನಾನ್ ಮುಖ್ಯನಾ ದುಡ್ಡು ಮುಖ್ಯನಾ? ಆಯ್ತು, ತರ್ತೀನಿ ಇಡಮ್ಮ.
ಇಬ್ಬರನ್ನು ಸುಟ್ಟು ಬಿಡ್ತೇನೆ. ಕಿವಿಯಲ್ಲಿ ನವಿಲುಗರಿ ಹೊತ್ತ ಹುಡುಗಿಯೇ, ಹಾಡು ಹೊಗಳೆ ನಮ್ಮನೆ ಹುಡುಗಿಯನ್ನ ನೀನು ರಸ್ತೆಯಲ್ಲಿ ರಾಬರಿ ಮಾಡ್ತಾ ಇದೀಯಾ? ಇದು ನನ್ ಬಿಸ್ನೆಸ್ ಅಮ್ಮ. ನೋಡು, ನವರಸ್ಗಳ ಕುಟ್ಟಿ ಪುಡಿ ಮಾಡಿ ಕೊಡದ ನಟ ನಾನು ಹೇಳ್ತಾ ಇದೀನಿ, ಸುಮ್ನೆ ನಮ್ಮನೆ ಹುಡುಗಿನ ಬಿಟ್ಟು ಬಿಡು. ನೋಡು, ನಿನ್ನಂತ ಗುಳ್ಳನ್ನ ನಾನ್ ಬಹಳಷ್ಟು ಮಂದಿ ನೋಡಿದೀನಿ. ಈಗ ನಾನ್ ಕೇಳಿದ್ ತಂದಿದ್ಯಾ? ಇವನ್ ಯಾರ ಅನ್ಕೊಂಡಿ? ರಾಮದುರ್ಗದ ರಣಧೀರ ನಂಬಿ ಬಂದವ್ರಿಗೆ ಕರುಣಾಕರ ತಿರುಗಿ ಬಿದ್ದವ್ರಿಗೆ ಕೊಡ್ತಿ ವೀರ ಭದ್ರ. ಆದ್ರೆ ನಾನು ನಿನ್ನಷ್ಟು ಕೆಟ್ಟವನಲ್ಲ, ಹೇಳಿದ್ರೆ ತಗೊಂಬಂದಿದ್ದೇನೆ, ತಗೊಂಬಿಡು ಸುಮ್ನೆ ಸುಮ್ನೆ ಹೊರಟ್ಬಿಡು. ನಿನ್ ದುಡ್ಡು ನಿನಗ್ ಬಂತಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಯಾರ್ದಾದ್ರು ಪರಿಚಯ ಮಾಡಬೇಕಾದ್ರೆ ಹಿಂದೆ ಮುಂದೆ ಏನಂತೂ ನೋಡ್ಕೊಬೋದಲ್ವ? ವಟ್ರಾಸಿ ಪರಿಚಯ ಮಾಡ್ಕತ್ಯ, ನನ್ನ ಮನೆಗೆ ಹೋಗೋಣ. ಇವತ್ತು ವೆಡ್ಡಿಂಗ್ ಆನಿವರ್ಸರಿ, ಎಲ್ಲ ಹೋಗ್ಬಾರ್ದು ಅಂತ ಮೊದ್ಲೇ ಹೇಳಿದ್ದೆ ತಾನೆ. ಎಲ್ಲಿ ಹೋಗಿದ್ರಿ ರಮ್ಯಾ? ನೀನ್ ಎಲ್ಲಿ ಹೋಗಿದ್ರೆ ಮುಖ ಮುಖ ನೋಡ್ತಾ ಇದೀರ? ಹೋಗ್ಲಿ ಬಿಡಿ. ಇವತ್ತು ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ತಾನೇ. ಹೌದು, ಅದಕ್ಕೆ ನಾನೊಂದ್ ಗಿಫ್ಟ್ ರೆಡಿ ಮಾಡಿಟ್ಟಿದ್ದೀನಿ. ಏನು? ನರೇಂದ್ರ ಸಿಂಹ ಇದಾರಲ್ಲ ರಾಜವಂಶಸ್ಥರು, ಅವ್ರ ಬಗ್ಗೆ ನಾನೇ ಖುದ್ದಾಗಿ ಪುಸ್ತಕನ ಬರ್ದಿದ್ದೀನ್ರಿ. ಅದನ್ನ ಬಿಡುಗಡೆಗೆ ಯಾರನ್ ಕರ್ಸಿದ್ದೀನಿ ಗೊತ್ತಾ? ಯಾರು? ಸೂಪರ್ ಸ್ಟಾರ್ ರಜನಿಕಾಂತ್ ಅಥವಾ ಕ್ಯೂಜಿಂಗ್ ಸ್ಟಾರ್ ಅಪ್ಪು ರಾಮದುರ್ಗೌರ? ಅಯ್ಯಯ್ಯೋ, ಅಂತ ದೊಡ್ಡ ಸ್ಟಾರ್ ಗಳನ್ನ ಕರ್ಸೋಂತ ಶಕ್ತಿ ನಮ್ಮಂತ ಚಿಕ್ಕವರಿಗೆ ಎಲ್ರಿ ಇದೆ ಅಲ್ಲಿ ನೋಡಿ. ಸರ್ ನಮಸ್ಕಾರ. ಸರ್, ಸರ್ಕಾರಗಳ ಕೈಯಲ್ಲಿ ಈ ಕೆಲಸಗಳನ್ನ ಮಾಡಕ್ ಆಗಿಲ್ಲ, ಆದ್ರೆ ನೀವು ಮಾಡ್ತಾ ಇದೀರಲ್ಲ, ಸಂತೋಷ ಆಯ್ತು, ಮಹಾದಾನಂದವಾಯ್ತು. ನೀವು ನೂರು ಕಾಲ ಚೆನ್ನಾಗಿ ಬಾಳಿ. ಈ ತರದ ಸಾಧನೆಗಳನ್ನ ಮಾಡಕ್ಕೆ ಸಾಧ್ಯ ಇರುವ ಏಕೈಕ ವ್ಯಕ್ತಿ ಅಂದ್ರೆ ಅದು ನನ್ನ ಧರ್ಮ ಪತ್ನಿ. ಈ ಅಮೆರಿಕ ಫಾರಂ ಕೋಳಿ ಇದೆಯಲ್ಲ, ಇದು ಗಣಪತಿ ಮಾಡೋದು ಅವ್ರ ಅಪ್ಪನ ಮಾಡಿ ಕೂರ್ಸುತ್ತೆ, ಬರೀ ಎಲ್ಲ ಎಡಬಿಟ್ಟು. ಇವಳು ಪ್ರಾಣ ಉಳಿಸೋದೇ ನನ್ನ ಜೀವ ಮಾಡದ ಸಾಧನೆಗೆ ಹೋಗಿದೆಯಮ್ಮ. ಹೊಸ ಸೀರೆ ತಗೊಂಡ್ಬಂದಿದ್ರೆ ಐರನ್ ಮಾಡಿಟ್ಟಿದ್ದೀನಿ ಬತ್ತಿ ಪಟಾಕಿ ತಗೊಂಡ್ಬಂದಿ. ಮಹಾರಾಜರೇ ಒಳಗಡೆ ಬನ್ನಿ, ನೀವು ನಮಗೆ ಇಷ್ಟ ಬನ್ನಿ ಮಹಾರಾಜರೇ. ಪಾರು, ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೋತೀಯಾ? ಮಾಡ್ಕೋ ಮಾಡ್ಕೋ, ಯಾಕೆಂದ್ರೆ ಇದೇ ನಿನ್ನ ಲಾಸ್ಟ್ ವೆಡ್ಡಿಂಗ್ ಆನಿವರ್ಸರಿ. ಮುಂದಿನ ವರ್ಷ ಪರಂ ಜೊತೆ ನಾನ್ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೋತೀನಿ. ಈ ರಾಂಗ್ ರಮ್ಯ ಯಾವಾಗ್ಲೂ ರೈಟು, ಪರಂ ಮಾಡ್ಕೋತೀನಿ ನನ್ನ ಬೈಟು.